ಕೊಹ್ಲಿ ಮತ್ತೆ ಗಂಗೂಲಿ, ಭಾರತೀಯ ಕ್ರಿಕೆಟ್ ಕಂಡ ಹುಲಿ ಮತ್ತೆ ಹೆಬ್ಬುಲಿ, ಅಗ್ರೆಸಿವ್ ಅಲ್ಲಿ ಕ್ಯಾಪ್ಟನ್ಸಿ ಅಲ್ಲಿ ಇಬ್ರು ಒಂಥರ ರಣಕಲಿ. ಈಗ ಅವರಿಬ್ಬರ ವಿಚಾರ ಸಿಕ್ಕಾಪಟ್ಟೆ ಟ್ಯಾಕ್ ಆಗ್ತಾ ಇದೆ. ಗಂಗೂಲಿ ಅವ್ರು ಏನ್ ಹೇಳ್ತಿದ್ದಾರೆ, ನಾವು ಅವರಿಗೆ 48 ಗಂಟೆ 2 ದಿವಸ ಟೈಮ್ ಕೊಟ್ಟಿದ್ವಿ ಕ್ಯಾಪ್ಟನ್ಸಿ ಅಂತ ಇಳಿಯೋಕೆ, ಆದ್ರೆ ಕೊಹ್ಲಿ ರೆಸ್ಪಾನ್ಸೇ ಮಾಡಿಲ್ಲ ಗೊತ್ತಾ ಅಂತ ಹೇಳ್ತಿದ್ದಾರೆ. ಆದ್ರೆ ಕೊಹ್ಲಿ, ನನಗೆ ಅಂಥದ್ದು ಯಾವ ಗಡುವು ಕೊಟ್ಟಿರಲ್ಲ, ಏನಿಲ್ಲ, ಮೀಟಿಂಗ್ ಹೋದಾಗ ನಿನ್ ಕ್ಯಾಪ್ಟನ್ಸಿ ಹೋಯ್ತು ಅಂತ ಹೇಳಿದ್ರು ಅಂತ ಕೊಹ್ಲಿ ಹೇಳ್ತಿದ್ದಾರೆ. ಇದು ಕೊಹ್ಲಿ ಮತ್ತೆ ಗಂಗೂಲಿ ಫ್ಯಾನ್ಸ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಾಕ್ಸಿಂಗ್ ಆಡೋಕ್ಕೆ ಸ್ವಲ್ಪ ಕಾರಣ ಆಗ್ಬಿಟ್ಟಿದೆ. ಈಗ ಇಬ್ರು ಕೂಡ ಲೆಜೆಂಡ್ಗಳು, ಇಬ್ರು ಕೂಡ ಭಾರತೀಯ ಕ್ರಿಕೆಟ್ ತಂಡದ ಸೆಲೆಬ್ರಿಟಿಗಳು, ಸುಳ್ಳು ಹೇಳಕ್ಕೆ ಸಾಧ್ಯ ಇಲ್ಲ. ಇವರಿಬ್ಬರಲ್ಲಿ ಸತ್ಯ ಯಾರದ್ದು ಅಂತ ಹೆಂಗೆ ಕಂಡು ಹಿಡಿಯೋದು, ಅದಕ್ಕೆ ಒಂದಿಷ್ಟು ಟ್ರಿಕ್ಸ್ಗಳಿದ್ದಾವೆ. ಆ ಟ್ರಿಕ್ಸನ್ನು ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ, ನಾವು ಚಿಕ್ಕ ವಯಸ್ಸಲ್ಲಿ ಕ್ರಿಕೆಟ್ ಆಡ್ತಾ ಇರುವಾಗ ಬಳಸ್ತಿದ್ದೆ ಟ್ರಿಕ್ಕು, ಅದೇನಪ್ಪ ಅಂತ ಕೇಳಿದರೆ, ಇವಾಗ ಕೀಪರ್ ಕ್ಯಾಚ್ ಆಗಿರುತ್ತೆ, ಬ್ಯಾಟಿಗೆ ತಾಗಿದೆ ತಾಗಿಲ್ವಾ ಅನ್ನೋದ್ರ ಬಗ್ಗೆ ಜಗಳ ಶುರುವಾಗುತ್ತೆ. ಬಾಲರು ಮತ್ತು ಬಾಲಿಂಗ್ ಟೀಮು ಏ ಬ್ಯಾಟಿಗೆ ತಾಗಿದೆ ಇದು ಔಟು ಅಂತ ಹೇಳ್ತಾರೆ. ಆದರೆ ಬ್ಯಾಟ್ಸ್ಮನ್ ಮಾತ್ರ ಯಾವುದೇ ಕಾರಣಕ್ಕೂ ತಾಗಿಲ್ಲ ಇದು ಔಟ್ ಇಲ್ಲ ಅಂತ ಕ್ರೀಸ್ ಬಿಡೋಕ್ಕೆ ರೆಡಿ ಇರಲ್ಲ. ಆಗ ಬರೋದೇ ಭೂಮಿ ತಾಯಾಣೆ. ಇಲ್ಲಿ ಭೂಮಿಯ ಮುಟ್ಟೇಳ್ಬೇಕು ಅವನು, ಭೂಮಿ ತಾಯಾಣೆ ಇದು ಔಟ್ ಇಲ್ಲ, ಬ್ಯಾಟಿಗಂತೂ ತಾಗಿಲ್ಲ ಅಂತ. ಆಗ ಅವನು ಸತ್ಯ ಹೇಳ್ತಿದ್ದಾನೆ ಅಂತಲೇ ಅರ್ಥ. ಹಾಗಾಗಿ ಈ ಕೊಹ್ಲಿ ಮತ್ತು ಗಂಗೂಲಿ ಭೂಮಿ ತಾಯಾಣೆ ಹಾಕಿ ಒಂದು ಸಲ ಇಬ್ಬರು ಹೇಳಿಕೆನ ಮತ್ತೊಮ್ಮೆ ಹೇಳ್ಬೋದು, ಆವಾಗ ಸತ್ಯಗಳು ಬರೋದು ಜಾಸ್ತಿ ಇರುತ್ತೆ. ಇನ್ನೊಂದು ಪ್ರಮುಖವಾದ್ದು ಅಂದರೆ ದೇವಸ್ಥಾನದಲ್ಲಿ ಗಂಟೆ ಹೊಡೆಯೋದು. ಇದು ಊರ ಕಡೆ ಈ ಸಣ್ಣ ಪುಟ್ಟ ಕಳ್ತನ ಆದಾಗ, ಒಬ್ಬರ ಮೇಲೆ ಆರೋಪ ಬಂದಾಗ, ಸಂಶಯ ಇದ್ದಾಗ ಊರವರೆಲ್ಲ ಸೇರಿ ದೇವಸ್ಥಾನಕ್ಕೆ ಬರ್ತಾರೆ. ಬಂದಮೇಲೆ ಅಲ್ಲಿ ದೇವ್ರ ಮುಂದೆ ನಿಂತು ಗಂಟೆ ಹೊಡೆದು ನಾನು ಈ ಥರ ಮಾಡಿಲ್ಲ ಅಂತ ಹೇಳಬೇಕು. ಅಲ್ಲಿಗೆ ದೇವರಲ್ಲಿ ತಪ್ಪೊಪ್ಪಿಗೆ ಆಗಿದೆ ಅನ್ನೋ ಥರ, ಅಂದರೆ ದೇವ್ರ ಎದುರುಗಡೆ ಸುಳ್ಳು ಹೇಳಲ್ಲ ಅನ್ನೋದು ಒಂದು ನಂಬಿಕೆ ಇರುತ್ತಲ್ಲ. ದೇವ್ರ ಎದುರಿಗೂ ಸುಳ್ಳು ಹೇಳ್ತಾನೆ ಅಂದರೆ ಅವನಿಗೆ ಮುಂದೆ ಒಳ್ಳೇದಾಗಲ್ಲ ಅಂತ ಒಂದು ನಂಬಿಕೆ ಇದೆ. ಹಾಗಾಗಿ ದೇವಸ್ಥಾನದಲ್ಲಿ ಗಂಟೆ ಹೊಡೆಯೋದು ಎರಡನೇ ಆಪ್ಷನ್ನಾಗಿ ಇಟ್ಕೋಬೋದು. ಆಮೇಲೆ ನಮ್ಮಲ್ಲಿ ಧರ್ಮಸ್ಥಳದಲ್ಲಿ ನಿಂತು ಹೇಳಿಕೆ ನೀಡೋದು ಅಂತ ಒಂದಿದೆ, ಆಣೆ ಪ್ರಮಾಣ. ನಮ್ಮ ರಾಜಕೀಯದವರೆಲ್ಲ ತುಂಬ ಮಾಡ್ತಿರ್ತಾರೆ, ಅವ್ರು ಬಿಡಿ, ಯಾವಾಗ ಸತ್ಯ ಹೇಳ್ತಾರೆ ಯಾವಾಗ ಸುಳ್ಳು ಹೇಳ್ತಾರೆ ಅವ್ರ ಹೇಳಿಕೆನ ಯಾವಾಗ ಚೇಂಜ್ ಮಾಡ್ತಾರೆ ಅದೆಲ್ಲ ಗೊತ್ತಿಲ್ಲ. ಇವರಿಬ್ಬರು ಕೂಡ ದೇವಸ್ಥಾನಕ್ಕೆ ಬಂದು, ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದು ಅಲ್ಲಿ ಹೇಳಿಕೆಯನ್ನು ಕೊಡ್ಬೋದು. ಆಗ ಸತ್ಯ ಹೊರಗಡೆ ಬರೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅದು ಮೂರನೇ ಸ್ಟೆಪ್ಪು. ಅದಕ್ಕಿಂತ ಒಂದು ಪವರ್ಫುಲ್ ಇದೆ. ಚೌಡಿ ಮನೆ ಅಂತ ಕೇಳಿದಿರ, ನಮ್ಮ ಕಡೆ ಈ ಬಾವಿಯನ್ನು ಕಾಪಾಡೋಳು ಚೌಡಿ ಅನ್ನೋದೊಂದು ನಂಬಿಕೆ ಇದೆ. ಹಾಗೆ ಚೌಡಿಗೆ ಅವಳ ವೇಷಭೂಷಣಕ್ಕೆ ಒಂದು ಕಲ್ಪನೆ ಇದೆ. ಬಿಳಿ ಸೀರೆಯನ್ನು ಉಟ್ಟಿರ್ತಾಳೆ, ಚಿಕ್ಕ ಮಕ್ಕಳು ನಕ್ಕಂಗೆ ನಗ್ತಾಳೆ, ಅತ್ತಂಗೆ ಹೇಳ್ತಾಳೆ, ಕನಸಲ್ಲಿ ಬರ್ತಾಳೆ, ಇದೆಲ್ಲ ನಂಬಿಕೆ ಇದೆ. ಚೌಡಿ ಅಂದರೆ ಒಂಥರ ಭಯಪೂರಿತ ಭಕ್ತಿ ಇದೆ. ಚೌಡಿ ಮನೆ ಅಂದ ತಕ್ಷಣ ಸ್ವಲ್ಪ ಭಯ ಆಗುತ್ತೆ, ಅಲ್ಲಿ ಶುಚಿತ್ವ ಕಾಪಾಡಬೇಕು, ಸುಳ್ಳು ಹೇಳಬಾರ್ದು, ಅದೆಲ್ಲ ಇದ್ದಾವೆ. ಹಾಗಾಗಿ ಚೌಡಿ ಮನೆ ಮುಂದೆ ಬಂದು ಇಬ್ಬರು ಅವರವ್ರ ಹೇಳಿಕೆಗಳನ್ನು ಕೊಡಬೇಕು, ಆವಾಗ ಸುಳ್ಳೇನಿದೆ ಅನ್ನೋದು ಗೊತ್ತಾಗುತ್ತೆ. ಅವ್ರಿಗೆ ಚೌಡಿ ಗೊತ್ತಿಲ್ಲ ಅಂದರೆ ಚೌಡಿ ಅಂದರೆ ಏನು ಅನ್ನೋದನ್ನು ಮುಂಚೆ ಹೇಳಬೇಕಾಗತ್ತೆ. ಅದು ನಾಲ್ಕನೇದು. ಇನ್ನು ಐದನೇದು ಪ್ರತ್ಯಕ್ಷದರ್ಶಿಯ ಹೇಳಿಕೆ. ಅಲ್ಲಿ ಆಸ್ಪಾಸಲ್ಲಿ ಯಾರಿದ್ರು, ಮೀಟಿಂಗಲ್ಲಿ ಯಾರಿದ್ರು, ಅವ್ರನ್ನೆಲ್ಲ ಕರೆದು ಹೇಳಿಕೆ ತಗೋಬೇಕು. ಅದಕ್ಕಿಂತ ಮುಂಚೆ ಭಗವದ್ಗೀತೆಯನ್ನು ಮುಂದಿಟ್ಟು, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಮತ್ತೇನನ್ನೂ ಹೇಳುವುದಿಲ್ಲ, ನಾನು ಹೇಳೋದಿಲ್ಲ ಸತ್ಯ ಅನ್ನೋ ಒಂದು ಪ್ರಮಾಣ ತಗಬೇಕು. ಯಾಕೆಂದರೆ ಭಗವದ್ಗೀತೆಗೂ ನಮ್ಮಲ್ಲಿ ತುಂಬ ಪೂಜನೀಯ ಸ್ಥಾನ ಇದೆ. ಮುಂದಿನೇನಪ್ಪ ಅಂತ ಕೇಳಿದ್ರೆ, ಕೊಹ್ಲಿ ಮತ್ತು ಗಂಗೂಲಿ ಇಬ್ಬರು ಒಟ್ಟಿಗೆ ನ್ಯೂಸ್ ಚಾನಲ್ ಡಿಬೇಟ್ಗೆ ಬರ್ಬೋದು. ಒಬ್ಬರು ಆ್ಯಂಕರ್ ಇರ್ತಾರೆ, ಇವರು 1-on-1 ಕೂತ್ಕೊಂಡು ಮಾತಾಡ್ಬೋದು. ನೀನೇನಂದೆ ಅವತ್ತು ಅಂತ ಇವನು ಹೇಳ್ಬೋದು, ಏ ನೀವು ಹೇಳಿದ ಹೆಂಗ್ರಿ ರೀ ಅಂತ ಇವನು ಹೇಳ್ಬೋದು. ಇಬ್ಬರಿಗೂ ಲ್ಯಾಪಲ್ಲಿ ಮೈಕ್ ಕೊಡ್ತೀವಿ, ಜೊತೆಗೆ ಡಡ ಅಂತ ಒಳ್ಳೆ ಮ್ಯೂಸಿಕ್ ಕೊಡ್ತೀವಿ. ಈ ನ್ಯೂಸ್ ಚಾನಲ್ಗೆ ಡಿಬೇಟ್ಗೆ ಬರ್ತೀರಿ ಅಂದರೆ ಆ ಅರೇಂಜ್ಮೆಂಟ್ ಮಾಡೋ ಜವಾಬ್ದಾರಿ ನಂದು. ಮುಂದಿಂದು ಯಾವುದಪ್ಪ ಅಂತ ಕೇಳಿದರೆ, ಈ ಸತ್ಯವನ್ನು ಹೊರಗೆ ತೆಗಿಯೋಕ್ಕೆ ಅಂತ ಮಾರ್ಕೆಟಲ್ಲಿ ಒಂದು ತೈಲ ಸಿಗುತ್ತೆ, ತುಂಬ ವಿಶೇಷವಾದ ತೈಲ. ಆ ತೈಲನ ಬೇಕಾಬಿಟ್ಟು ಕುಡಿದ್ರೆ ಸತ್ಯ ಅಲ್ಲ ಹೊರಗೆ ಬರೋದು, ಬೇರೆ ಬೇರೆದು ಏನೇನೋ ಹೊರಗೆ ಬರುತ್ತೆ. ಅದನ್ನು ಕುಡಿದಾಗ ಯೂಶುವಲಿ ಸುಳ್ಳು ಹೇಳಲ್ಲ ಅನ್ನೋದು ಒಂದು ನಮ್ಮ ಜನಪದ ನಂಬಿಕೆ. ಹಾಗಾಗಿ ಅದನ್ನು ಕೂಡ ಟ್ರೈ ಮಾಡ್ಬೋದು. ಕೊಹ್ಲಿ ಮತ್ತು ಗಂಗೂಲಿ ಆಗಲೇ ಹೇಳ್ದಂಗೆ ಭಾರತೀಯ ಕ್ರಿಕೆಟ್ ತಂಡದ ಹುಲಿ ಮತ್ತು ಹೆಬ್ಬುಲಿ. ಅಲ್ಲಿ 1000 ಆಗಿರ್ಬೋದು ಮೀಟಿಂಗಲ್ಲಿ, BCCI ಆಫೀಸಲ್ಲಿ, ಏನು ಬೇಕಾದ್ರಾಗಿರ್ಬೋದು. ಆದರೆ
ಇವರಿಬ್ರು ಜಗಳದಿಂದ ಫ್ಯಾನ್ಸ್ಗಳಿಗೆ ಕಿತ್ತಾಡೋದು ಕಮ್ಮಿ ಆಗಬೇಕು, ಜೊತೆಗೆ ಭಾರತೀಯ ಕ್ರಿಕೆಟ್ಗೆ ಯಾವುದೇ ಡ್ಯಾಮೇಜ್ ಆಗಬಾರ್ದು ಅನ್ನೋದು ಭಾರತೀಯ ಕ್ರಿಕೆಟಿನ ದೊಡ್ಡ ಅಭಿಮಾನಿಗಳಲ್ಲಿ ಒಬ್ಬರಾದ ಅಜಿತ್ ಬೊಪ್ಪನಹಳ್ಳಿ ಅವರ ಕಳಕಳಿಯ ಮನವಿ. ನಾನು ಹೇಳಿದ್ರ ಹೊರತಾಗಿ ನಿಮಗೇನಾದರೂ ಈ ಸತ್ಯವನ್ನು ಹೊರಗೆ ತೆಗಿಯೋಕ್ಕೆ ಯಾವುದಾದ್ರೂ ಮೆಥಡ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಮಗೊಂದು ಕ್ಯೂರಿಯಾಸಿಟಿ ಇರುತ್ತೆ ಇದ್ರ ಹೊರತಾಗಿ ಸತ್ಯವನ್ನು ಹೆಂಗೆ ಹೊರಗೆ ತಗೊಂಬರ್ಬೋದು ಅನ್ನೋದು. ಜೊತೆಗೆ ಕ್ರಿಕೆಟು ಇಂಡಿಯಾನು ಶುರುವಾಗುತ್ತೆ, ಕ್ಯಾಪ್ಟನ್ ಯಾರೇ ಆಗಿರಲಿ, ಅಲ್ಲಿ ಅಧ್ಯಕ್ಷ ಯಾರೇ ಆಗಿರಲಿ, ಭಾರತ ಗೆಲ್ಲಬೇಕು, ಅದ್ಭುತವಾಗಿ ಆಡಬೇಕು, ಅಷ್ಟು ಮಾತ್ರ ನಮ್ಮ ಗಮನ ಇರಲಿ. ಜೈ ಹಿಂದ್.